ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀನಿವಾಸಂ ಜಗನ್ನಾಥಂ ಪದ್ಮಾವತ್ಯಾ ವಿರಾಜಿತಂ ಬ್ರಹ್ಮಾದ್ಯೈಃ ವಿನುತಂ ವಂದೇ ಕುಲದೈವಂ ರಮಾಪತಿಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೇಂದ್ರ ಕರಾಬ್ಜೋರ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೇ ರಥಂ. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಪರಮ ಪವಿತ್ರವಾದಂತಹ ಈ ಯಾವ ಶರನ್ನವರಾತ್ರೋತ್ಸವದ ಅಂಗವಾಗಿ ವಿಜಯದಶಮಿಯ ಶುಭ ದಿನದಂದು ನಮ್ಮ ಯುಎಸ್ಎಯಲ್ಲಿ ಇರತಕ್ಕಂತಹ ಸಮಸ್ತ ಆಸ್ತಿಕರಿಗೆ, ರಾಘವೇಂದ್ರ ಸ್ವಾಮಿಗಳವರ ಭಕ್ತರಿಗೆ ಮೊಟ್ಟ ಮೊದಲಿಗೆ ಹಬ್ಬದ ಶುಭಾಶಯಗಳು ಹಾಗೂ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ನಮ್ಮ ರಾಘವೇಂದ್ರ ಸ್ವಾಮಿಗಳವರು ವಿಶ್ವಗುರುಗಳಾಗಿದ್ದಾರೆ. ಅವರ ಭಕ್ತರು ದೇಶ ವಿದೇಶಗಳಲ್ಲಿ ಮೂಲೆ ಮೂಲೆಗಳಲ್ಲಿಯೂ ಕೂಡ ಅಸಂಖ್ಯವಾಗಿ ಭಕ್ತರು ಇದ್ದಾರೆ. ಎಲ್ಲ ಜನಾಂಗದ ಭಕ್ತರು ಇದ್ದಾರೆ. ಅವರೆಲ್ಲರ ಒಂದು ವಿಶೇಷವಾದಂತಹ ಅಪೇಕ್ಷೆ ಮತ್ತು ಅವರಿಗೆ ಸೌಕರ್ಯ ಕಲ್ಪಿಸುವ ದೃಷ್ಟಿಯಿಂದ ಗ್ಲೋಬಲ್ ರೀಚ್ ಪ್ರೋಗ್ರಾಂ ಎಂಬುವಂತಹ ಒಂದು ಕಾನ್ಸೆಪ್ಟಿನ ಹಿನ್ನೆಲೆಯಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ಈಗಾಗಲೇ ವಿದೇಶಗಳಲ್ಲಿ ಒಂದು ಶಾಖಾ ಪ್ರಾರ್ಥನಾ ಮಂದಿರವನ್ನ ಮತ್ತು ಸನ್ನಿಧಾನವನ್ನ ನಿರ್ಮಾಣ ಮಾಡಿ ಆ ಪ್ರಾಂತದ ಜನತೆಗೆ ಈಗಾಗಲೇ ಅದನ್ನ ಶ್ರದ್ಧಾ ಕೇಂದ್ರವಾಗಿ ಒದಗಿಸಲಾಗಿದೆ. ಇಂದು ಈ ಶುಭ ಮುಹೂರ್ತದಂದು ಯುಎಸ್ಎಯಲ್ಲಿ ಬಾಸ್ಟನ್ ಎಂಬುವಂತಹ ಮಹಾನಗರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪ್ರಾರ್ಥನಾ ಮಂದಿರ ಮತ್ತು ಸನ್ನಿಧಾನವನ್ನ ಇಂದು ಉದ್ಘಾಟಿಸಲಿದ್ದೇವೆ. ಇದರ ಲಾಭವನ್ನ ಆ ಪ್ರಾಂತದ ಎಲ್ಲ ಸದ್ಭಕ್ತರು ಕೂಡ ಪಡೆದು ಅಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಾರ್ಥನಾ ಮಂದಿರದಲ್ಲಿ ಪ್ರಾರ್ಥನಾದಿಗಳನ್ನ ಪೂಜೆಗಳನ್ನ ಸಲ್ಲಿಸುವ ಮೂಲಕ ರಾಘವೇಂದ್ರ ಸ್ವಾಮಿಗಳವರ ಪೂರ್ಣ ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು. ಇದೇ ರೀತಿಯಾಗಿ ವಿಶ್ವದ ಎಲ್ಲೆಡೆಯಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಪ್ರಾರ್ಥನಾ ಮಂದಿರ ಮತ್ತು ಸನ್ನಿಧಾನಗಳನ್ನ ನಮ್ಮ ಶ್ರೀಮಠದ ವತಿಯಿಂದ ಸ್ಥಾಪಿಸಲು ಈಗಾಗಲೇ ನಾವು ಸಂಕಲ್ಪಿಸಿದ್ದೇವೆ. ಇದಕ್ಕೆ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದ ಎಲ್ಲ ಭಕ್ತಾದಿಗಳು ಕೂಡ ಸಹಕರಿಸಬೇಕು ಮತ್ತು ಶ್ರೀಮಠದ ಸಂಪ್ರದಾಯವನ್ನು ಪಾಲಿಸಬೇಕು. ರಾಘವೇಂದ್ರ ಸ್ವಾಮಿಗಳವರನ್ನ ನಿಮ್ಮ ನೆಚ್ಚಿನ ಗುರುಗಳನ್ನ ನೀವಿರುವ ಸ್ಥಳದಲ್ಲಿಯೇ ಪ್ರಾರ್ಥಿಸಿ ಆರಾಧಿಸಿ ಪೂಜಿಸುವಂತಹ ಒಂದು ಸೌಭಾಗ್ಯ ನಿಮಗೆ ರಾಯರ ಕರುಣೆಯಿಂದ ಲಭಿಸ್ತಾ ಇದೆ. ಇದರ ಎಲ್ಲ ಕಾರ್ಯಕ್ರಮವನ್ನು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕರಿಸಿರತಕ್ಕಂಥ ಎಲ್ಲ ಉದಾರ ಮನಸ್ಸಿನ ದಾನಿಗಳು, ಭಕ್ತರು ಮತ್ತು ಕಾರ್ಯಕರ್ತರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶೀರ್ವಾದವನ್ನ ತಿಳಿಸುತ್ತಾ, ರಾಯರು ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡಲಿ, ನಿಮಗೆಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿ, ನೀವು ಸಂಕಲ್ಪಿಸಿದಂತಹ ಎಲ್ಲ ಶುಭ ಕಾಮನೆಗಳು ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿ. ಆಯ್ದ ಆರೋಗ್ಯಗಳು ನಿಮಗೆ ಲಭಿಸಲಿ. ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ಭಗವಂತ ರಾಘವೇಂದ್ರ ಸ್ವಾಮಿಗಳವರ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಎಂಬುದಾಗಿ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.